ವಯಸ್ಸಿದೆ ಇನ್ನು ನಿನಗೆ ತಿಳಿದುಕೋ, ಅವಸರ ಏಕೆ ಹೆಣ್ಣೆ ತಡೆದುಕೋ, ವಯಸ್ಸಿದೆ ಇನ್ನು ನಿನಗೆ ತಿಳಿದುಕೋ. ಮದುವೆ ಮುಗಿದಿಲ್ಲ ತಾಳಿ ಕಟ್ಟಿಲ್ಲ ಜಾಣೆ ಅರಿತುಕೋ, ಮದುವೆ ಮುಗಿದಿಲ್ಲ ತಾಳಿ ಕಟ್ಟಿಲ್ಲ ಜಾಣೆ ಅರಿತುಕೋ. ಮೋಹನ್, ಹಾ ಬಂದೆ. ಗೋಪಾಲ್ ಎಂಟಿ ನೋಡ, ನಿನ್ ಟೀ ಯಾರಿಗೆ ಬೇಕು? ಇಲ್ಲ ನೋಡ, ನನ್ ಲವರು, ನನ್ ಹುಡ್ಬಿ. ನಾಚಿಕೆ ಆಗಲ್ವಾ? ಯಾಕೋ ಲವ್ವರು ವುಡ್ ಬಿ ಅಂತೀಯ? ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ನಲ್ಲಿ ಫೋಟೋ ತೆಗ್ದಿದ್ಯ? ಫೇಸು ನನ್ನ ಲವ್ವರ್ದು, ಬಾಡಿ ಬೇರೆಯವ್ರದ್ದು. ಅದನ್ನ ಆಪರೇಷನ್ ಮಾಡಿ ರೀಪ್ರಿಂಟ್ ಮಾಡಿದೀನಿ. ಇಲ್ಲ ನೋಡು, ಇಲ್ಲೋ ಈ ಫೋಟೋ ನಿನ್ ಲವ್ವರಿಗೆ ತೋರಿಸಿದ್ರೆ ನಿನ್ ಗತಿ ಏನಾಗತ್ ಗೊತ್ತಾ? ನಾನ್ ಯಾಕೆ ತೋರ್ಸಕ್ ಹೋಗ್ತೀನಿ? ಇದನ್ನ ನನ್ನ ಪರ್ಸನಲ್ ಆಲ್ಬಮ್ ಅಲ್ಲಿ ಇಟ್ಕೋತೀನಿ. ದಿನ ರಾತ್ರಿ ನಾನು ಒಬ್ಬನೇ ನೋಡ್ಕೋತೀನಿ, ಬೇರೆ ದಿವಸ ಪ್ರೆಸೆಂಟ್ ಮಾಡ್ತೀನಿ. ಹೌದಾ? ಮೊನ್ನೆ ಕೇಸ್ ಏನಾಯ್ತು? ಯಾವ್ದು? ಮೊನ್ನೆ ತಾನೇ ಲವರ್ ಲವರ್ ಅಂತ ಒಂದ್ ಫೋಟೋ ತೋರಿಸ್ದೆ. ಆ ಹುಡುಗಿ ಪಾಪ ಮ್ಯಾರೇಜ್ ಮಾಡ್ಕೊಂಡು ಮೀರಜ್ ಹೊರಟು ಹೋದ್ಲು. ಅವಳ ಮ್ಯಾರೇಜ್ ಮಾಡ್ಕೊಂಡು ಹೋದ್ರೆ ನನ್ ಕರೇಜ್ ಹೋಗುತ್ತಾ? ಹ್ಮ್, ಅಂತ ಕರೇಜ್ ಇರೋ ನೀನು ಆ ಮದುವೆ ಫೋಟೋ ಇಟ್ಕೊಂಡು ಡಾರ್ಕ್ ರೂಮ್ ನಲ್ಲಿ ಯಾಕೆ ತಕ್ಕೂತಿದ್ದೆ? ನೀನದ ನೋಡ್ಬಿಟ್ಯಾ? ಹ್ಮ್, ಇದು ಅಳೋ ಕೇಸ್. ಇದು ಬೇರೆ. ಯಾಕೆಂದ್ರೆ ನಾನೆಲ್ಲರೂ ಲವ್ ಮಾಡ್ತೀನಿ, ಇವ್ಳು ನನ್ ಲವ್ ಮಾಡ್ತಾ ಇದ್ದ. ಇದುವರೆಗೂ ನನ್ನ ಏಜ್ 27 ಸ್ಟಕ್ ಆಗಿತ್ತು.
ಈಗ 28 ಹೋಗುತ್ತೆ ಅಲ್ಲಿಗೆ ಬ್ಯಾಚಲರ್ ಹೊರಟ ಬೆಸ್ಟ್ ಆಫ್ ಲಕ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಗುಡಿ ಒನ್ ಮಿನಿಟ್ ಜಿಯರ್ ಮಾಡಿ ಕಂಪೋಸ್ ಓಕೆ ಸರ್ ಉದಯೋನ್ಮುಖ ತಾರೆ ಚಂದುಳ್ಳಿ ಚೆಲುವೆ ಅರುಂಧತಿ ಸೈಮನ್ ಬಹಳ ಕಿಲಾಡಿ ಬ್ಲ್ಯಾಕ್ ಕಳಿಸಿ ಸ್ವಿಮ್ಮಿಂಗ್ ಡ್ರೆಸ್ ಇದ್ರೆ ಚೆನ್ನಾಗಿರ್ತದೆ ನಾನೊಂದ್ಸಾರಿ ಕ್ಯಾಮ್ರಾ ಇಟ್ಕೊಂಡು ಒಳ್ಳೆ ಸ್ನಾಪ್ ತಗೊಳ್ಳೋದು ಬಿಡೋ ಹಾಗೆ ಸರಿ ಥ್ಯಾಂಕ್ ಯು ತಮ್ಮ ತಂದು ಒಂದು ಟೋರಿನ ತಮ್ಮರ ಅಂದೆ ಗುರು ಹಾಗೆ ಅವನು ಉದಯ ವಿಪ್ಲವ ತವ ನಮ್ಮ ಪೇಪರ್ ರೆಗ್ಯುಲರ್ ಬರ್ತಾ ಇದೆಯಾ ಏನು ಕಂಪ್ಲೇಂಟ್ಸ್ ಇಲ್ಲ ಸರ್ ಸರ್ ಇವತ್ತು ನಿಮ್ಮ ಪೇಪರಲ್ಲಿ ಒಳ್ಳೆ ಚರ್ಚೆ ಕೂಡ ಬಂದಿದೆ ಸರ್ ನಮ್ಮ ಪೇಪರ್ ಅಲ್ವ ನಯ್ಯ ಬಂದೇ ಬರುತ್ತೆ ಅರುಂಧತಿ ನವನಟಿ ಹೌದಲ್ಲ ಅಯ್ಯೋ ನಾನು ಪರ್ಸನಲ್ ಆಗಿ ತೆಗೆದಿಟ್ಟು ಫೋಟೋನ ಯಾವನಾಗ್ದ ಇದು ಒಂದ್ ವೇಳೆ ಅವಳು ಕಣ್ಣು ಬಿದ್ದುಬಿಟ್ಟು ಅವಳು ಸುಮ್ಮನೆ ಬಿಡ್ತಾಳ ಅಡ್ಡ ಅಡ್ಡ ನಂಬಿಡ್ತಾಳೆ ಕೇಸ್ ಹಾಕ್ಬಿಡ್ತಾಳೆ ಅವಳು ಕಣ್ಣು ಬಿಡಕ್ಕೆ ಮುಂಚೆ ಊರು ಬಿಡೋದು ಅಯ್ಯ ಚಾಮುಂಡಿ ಎಕ್ಸ್ಪ್ರೆಸ್ ಎಷ್ಟು ಹೋಗುತ್ತೆ ಐದುವರೆಗಿದೆ ಐದುವರೆಗ ಅದಕ್ಕೆ ಮುಂಚೆ ಯಾವ್ದು ಹೋಗಲ್ವಾ ಗುಡಿಸಿದೆ ಗುಡಿಸ್ ಗಾಡಿದೆ ಸಾಕು ನಾ ಬರ್ತೀನಪ್ಪ ಬರ್ತೀನಿ ಸಚಿಲ್ರೆ ಪರವಾಗಿಲ್ಲ ಇಟ್ಕೊಳಯ್ಯ ಅವಳು ಕಣ್ಣು ಬಿಡಕ್ಕೆ ಮುಂಚೆ ಊರು ಬಿಟ್ರೆ ನಾ ಬದುಕು ಯಾರಮ್ಮ ಇಲ್ಲಿ ಖಂಡಿತ ನನಗೆ ಗೊತ್ತಿಲ್ಲ ಅರುಂಧತಿ ನಾನು ಮಾತ್ರ ಏನು ಮಾಡಿಲ್ಲ ಬಿಡು ಅರುಂಧತಿ 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 ಅಯ್ಯಯ್ಯೋ ಅರುಂಧತಿ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅರುಂಧತಿ ನನಗೆ ಮದುವೆ ಆಗಿಲ್ಲ ಅಂದ್ಕೊಂಡು ಬೇಡ ಅಯ್ಯೋ ಅಯ್ಯೋ ಬಾ ನಿನ್ ಬಿಡ್ತೀನ ನಿನಗೆ ತಕ್ಕ ಮರ್ಯಾದೆ ಮಾಡೋರ್ಗು ನನಗೆ ಸಮಾಧಾನ ಇದೆ ಬಿಟ್ಬಿಡು ಅರುಂಧತಿ ಅಯ್ಯೋ ಅರುಂಧತಿ ಬಿಟ್ಬಿಡು ಡ್ರೈವರ್ ಹಿಡ್ಕೋ ಮರ್ಯಾದೆ ಮಾಡ್ತೀನಿ ಅರುಂಧತಿ ತಾ ಇಂತ ಆಪತ್ತು ಬರುತ್ತೆ ಅಂತ ನಾ ತಿಳಿದಿರಲಿಲ್ಲ ಬಿಟ್ಬಿಡಯ್ಯ ಇದು ನಿಜವಾದ ಮರ್ಯಾದೆ ಸರ್ ನನ್ ತಂಗಿ ಫಿಲ್ಮ್ ಸ್ಟಾರ್ ಆಗೋ ಬದಲು ನಾನೇ ಫಿಲ್ಮ್ ಸ್ಟಾರ್ ಆಗ್ಬಿಟ್ಟೆ ಅದಕ್ಕೆ ನಿಮ್ಗೆ ಮರ್ಯಾದೆ ನಿಮ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿದ್ರಲ್ಲ ನನ್ ಸ್ವಿಮ್ಮಿಂಗ್ ಆ ಫೋಟೋ ಶೇಪ್ ಸ್ಟ್ರಕ್ಚರ್ ಸೆಕ್ಸ್ ನೋಡಿ ನನಗೆ ಪ್ರೊಡ್ಯೂಸರ್ ಮೇಲೆ ಪ್ರೊಡ್ಯೂಸರ್ ಒಂದು ಅಡ್ವಾನ್ಸ್ ಮೇಲೆ ಅಡ್ವಾನ್ಸ್ ಮಾಡಿದ್ರು ಸರ್ ನಾನೀಗ 20 ಪಿಕ್ಚರ್ ಸೈನ್ ಮಾಡಿದೀನಿ ಸರ್ ಆ ಅಡ್ವಾನ್ಸ್ ಅಲ್ಲಿ ಮನೇನು ತಗೊಂಡೆ ಆ ಅಡ್ವಾನ್ಸ್ ಅಲ್ಲಿ ಕಾರು ತಗೊಂಡೆ ಆ ಅಡ್ವಾನ್ಸ್ ಅಲ್ಲಿ ಹಾರನ್ನು ತಂದಿದ್ದೆ ಬರೀ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಡ್ರೆಸ್ ಅಲ್ಲೇ ಒಂದ್ ಸಿಲ್ ಹಾಕಿದಕ್ಕೆ ಇಷ್ಟೆಲ್ಲ ತಗೊಂಡ್ಬಿಟ್ಟಿಯಲ್ಲ ಇನ್ನು ಬರ್ತಡೇ ಬೇರೆ ಡ್ರೆಸ್ ಅಲ್ಲಿ ಒಂದ್ ಸಿಲ್ ಹಾಕ್ಬಿಟ್ಟಿದ್ರೆ ಪ್ರಪಂಚನೇ ತಗೋಬೋದಾಯ್ತು ಕಾರು ಲಾರಿ ಹೆಲಿಕಾಪ್ಟರ್ ಏರೋಪ್ಲೇನು ಆಹಾ ಈಗಿನ ಕಾರದಲ್ಲಿ ತಲೆಗೆ ಎಲ್ಲಿ ಬೆಲೆ ಬರೀ ಬಾಡಿಗೆ ಬೆಲೆ ಈಗಲಾದ್ರೂ ಈ ಸ್ಟಿಲ್ ಸೈಮನ್ 27 ಬ್ಯಾಚುಲರ್ ನ ಅರ್ಥ ಮಾಡ್ಕೊಂಡ್ಯಾ ಅರ್ಥ ಮಾಡ್ಕೊಂಡ್ಯಾ ಅರ್ಥ ಮಾಡ್ಕೊಂಡ್ಯಾ ನಿಮ್ಮನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ಮೇಲಿಂದ ನಿಮ್ಮನ್ನ ನನ್ನ ಜೊತೆನೇ ಇಟ್ಕೋಬೇಕು ಏನೇನೋ ಡ್ರೈವರ್ ಟೈ ಕಾರ್ ಓಡಿಸು ಬೇಗ ರೂಪ ಹತ್ರ ಹೋಗಪ್ಪ ಗುಡ್ ಮಾರ್ನಿಂಗ್ ಸರ್ ಎನಿ ಸ್ಪೆಷಲ್ ಅಸೈನ್ಮೆಂಟ್ ನೋಡಿ ತಮ್ಮಾಜಿನ್ ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಧರ್ಮಾತ್ಮ ಅನಾಥಾಶ್ರಮಗಳಿಗೆ ಬೇಕಾದ ಡೊನೇಟ್ ಮಾಡಿದ್ದಾರೆ ಸರ್ ನಮ್ಮ ಸ್ಪೆಷಲ್ ಫೀಚರ್ ನಲ್ಲಿ ಒಂದು ಆರ್ಟಿಕಲ್ ಮಾಡ್ಬಿಡೋಣ ಪ್ಲೀಸ್ ಹೋಗಿ ಇಂಟರ್ವ್ಯೂ ಮಾಡಿ ಬಂದ್ಬಿಡಿ ಈಗಲೇ ಹೋಗಿ ಬರ್ತೀನಿ ಸರ್
ಉದಯ ರವಿ ರಿಪೋರ್ಟರ್ ನಾನು. ನಿಮ್ ಯಜಮಾನ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು. ಕುತ್ಕೊಳ್ಳಿ, ಕರೀತೀನಿ. ಹಲೋ ಯಂಗ್ ಮ್ಯಾನ್, ನಿಂತ ಇದ್ದೀರಲ್ಲ, ಅರೆ ಯಾಕೆ ಇಷ್ಟೊಂದು ದೋತ್ ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ಜಸ್ಟ್ ಎ ಮಿನಿಟ್. ಎಸ್, ತಮ್ಮಾಜಿ ಸ್ಪೀಕಿಂಗ್. ಡೊನೇಷನ್? ಓಹೋ, ಅನಾಥಾಶ್ರಮಕ್ಕ? ಎಷ್ಟು? 2 ಲ್ಯಾಕ್ಸ್. ಕೊಡೋಣ ಕೊಡೋಣ, ಅನಾಥ ಮಕ್ಕಳ ಸೇವೆ ಮಾಡೋಕ್ತಾನೆ ನಾನಿರೋದು. ಆ, ನಾಳೆ ಬಂದು ಚೆಕ್ ತಗೊಂಡು ಹೋಗಿ. ಓಕೆ. ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾವ ವಿಷಯದ ಬಗ್ಗೆ ನೀವು ಇಂಟರ್ವ್ಯೂ ಮಾಡ್ತೀರಿ? ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ. ನನ್ನ ಪಾಸ್ಟ್ ಲೈಫ್ ಬಗ್ಗೆ? ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಎಲ್ಲ ಗ್ಲೋರಿಯಸ್. ಐ ಬಿಲಾಂಗ್ ಟು ಎ ರಾಯಲ್ ಫ್ಯಾಮಿಲಿ. ಎಕ್ಸ್ಕ್ಯೂಸ್ ಮೀ, ಒನ್ ಮಿನಿಟ್. ಎಸ್, ಸ್ಪೀಕಿಂಗ್. ಏನು, ವಿ ಎ ಪಿ ಸಲ ಬಂದ್ಬಿಟ್ಟಿದ್ದಾರಾ? ಅರೆ, ನಾನು ಮರ್ತೇ ಬಿಟ್ಟಿದ್ದೆ. ಅವರೆಲ್ಲ ಸ್ವಲ್ಪ ಸರಿಯಾಗಿ ಗಮನಿಸ್ಕೊಳ್ಳಿ. ಹಾ ಹಾ ಹಾ, ಕಲ್ಕಟ್ಟದ ಫ್ಯಾನ್ಸಸ್ ಬಂದಿದ್ದಾರಾ? ವೆರಿ ಗುಡ್. ಮಲ್ಲಪ್ಪ ಬಂದ ಕೂಡಲೇ ಬಂದ್ಬಿಡ್ತೀನಿ ಅಂತ ಹೇಳಿ. ಸರ್, ನಮ್ಮಂದಾಯ್ತು. ಹಾ ಹಾ, ಎಸ್, ವೆರಿ ಗುಡ್. ಮಲ್ಲಪ್ಪ ಬಂದಾಯ್ತು, ನಾವಿಬ್ರು ಈಗಲೇ ಹೊರಟು ಬಂದ್ಬಿಡ್ತೀವಿ ಅಂತ ಫ್ರಾನ್ಸಿಸ್ ಹೇಳಿ. ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ. ಹಾ, ಓಕೆ. ನೀವು? ನನ್ನ ಪ್ರೆಸ್ ರಿಪೋರ್ಟರ್ ಮೋಹನ್. ಆಯ್ತು. ಮಾಸ್ಟರ್ ಇಂಟರ್ವ್ಯೂ ಮಾಡೋಕೆ ಬಂದಿದ್ರೆ? ಹೌದು. ಸರ್, ಸಾರಿ, ಮರ್ತು ಬಿಟ್ಟಿದ್ದೆ. ನನಗೆ ಅರ್ಜೆಂಟ್ ಎಂಗೇಜ್ಮೆಂಟ್ ಇದೆ, ಹೋಗ್ಲೇಬೇಕು. ಮತ್ತೆ ಭೇಟಿ ಮಾಡಿ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಬರ್ಲಾ ಮಲ್ಲಪ್ಪ? ಕಮಾನ್. ಹೇಯ್, ಕಾಫಿ ತಗೊಂಡ್ ಬಾ. ಓ, ನೀನಾ? ಇಲ್ಲಿಗೆ ಯಾಕೆ ಬಂದೆ? ತಮ್ಮಾಜಿ ನೋಡಕ್ಕೆ. ನಮ್ ಡ್ಯಾಡಿ ನೋಡಕ್ ಬಂದ್ಯಾ? ಏನು, ತಮ್ಮಾಜಿ? ನಿನ್ ಡ್ಯಾಡಿನ? ಹೌದು. ಡೊನೇಷನ್ ಕೇಳಕ್ ಬಂದ್ಯಾ? ಇಲ್ಲ, ಅವ್ರ ದೊಡ್ಡಸ್ತಿಗೆ ನಾ ಪೇಪರ್ ಅಲ್ಲಿ ಹಾಕ್ಸಕ್ ಬಂದಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಾನು ಯಾರು ಅಂತ. ನನಗಿರೋ ಇನ್ಫ್ಲುಯೆನ್ಸ್ ಅಲ್ಲಿ ನಿನ್ನ ಯಾವತ್ತ ಒಳಗ್ ತಳ್ಳಿಸ್ತಿದ್ದೆ. ಇನ್ಮೇಲಾದ್ರೂ ನಿನ್ ಬಾಲ ಬಿಚ್ಚಬೇಡ, ಬಿ ಕೇರ್ಫುಲ್. ಶ್ರೀಧರ್, ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ನೀನ್ ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು ಮ್ಯಾನ್. ಆಫ್ಟರ್ ಆಲ್ ಎ ಪ್ರೆಸ್ ರಿಪೋರ್ಟರ್. ಚಿಕ್ಕ ಚಿಕ್ಕ ವಿಷಯನೆಲ್ಲ ದೊಡ್ಡದ ಕತೆ ಕಟ್ಟಿ ಸುಳ್ಳು ಬರೆಯೋರು. ಅದೇ ನೀವು ತಪ್ಪು ತಿಳ್ಕೊಂಡಿರೋದು ಶ್ರೀಧರ್. ನಾವು ಸುಳ್ಳು ಬರೆಯಲ್ಲ, ನಾವು ಬರೀ ನಿಜಾನ ಎತ್ತಿ ತೋರಿಸ್ತೀವಿ. ಎನಿವೆ, ಒಂದಲ್ಲ ಒಂದಿನ ಒಳ್ಳೆ ಸಂದರ್ಭದಲ್ಲಿ ತಿರ್ಗಾ ಮೀಟ್ ಮಾಡೋಣ. ಆವಾಗ ನಾನು ಯಾರು ಅಂತ ನಿನಗೂ ಗೊತ್ತಾಗತ್ತೆ. ಬರ್ತೀನಿ. ಬಾಯ್, ಬೇಗ ಒಂದು ಕಾಫಿ ತಗೊಂಡ್ ಬಾ. ನಿನ್ ನೋಡ್ಬೇಕು ಅನ್ನಿಸ್ತು ಬಂದೆ. ನಾನೇ ಬರ್ತಾ ಇದ್ನಲ್ಲ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಅಮ್ಮ, ನನ್ನಪ್ಪ ಅನ್ನಿಸ್ಕೊಂಡ ಪಾಪಿನ ನೋಡು. ಯಾವುದೋ ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ತಾನಂತ ಹೇಳಿದ್ದೆ. ಯಾಕಮ್ಮ ಸುಳ್ಳು ಹೇಳ್ದೆ? ಅವನ ಕೋಟ್ಯಾಧೀಶನ ಅಂತ ಗೊತ್ತಿರ್ಲಿಲ್ಲ, ಯಾಕಮ್ಮ ಸುಳ್ಳು ಹೇಳ್ದೆ? ಅವ್ರು ಬಂದ್ಬಿಟ್ರಂತ ಕಾಣುತ್ತೆ. ಹೌದು, ನಾನೇನ್ ಮಾಡ್ಲಿ? ಬರ್ಲಿ ಬಿಡು. ನಿನ್ನ ನೋಡ್ಬಿಟ್ರೆ? ನೋಡ್ಲಿ ಬಿಡು, ನಾವ್ ಯಾಕೆ ಭಯ ಪಡ್ಬೇಕು? ನಿನಗ್ ಗೊತ್ತಾಗಲ್ಲಪ್ಪ, ನಡಿ ನಡಿಯಪ್ಪ. ಮಂಗ್ಲಾ, ಮಂಗ್ಲಾ. ಬಂದೇನ್ರೆ, ಬಂದೆ. ರೆಡಿನಾ? ಹಾ ಹಾ, ರೆಡಿ. ಬಾ, ಒಂದ್ ನಿಮಿಷ. ಓಕೆ. ದೇವ್ರ ಕೈ ಮುಗಿದು ಬಂದ್ಬಿಡ್ತೀನಿ. ಒಳ್ಳೆ ದೇವ್ರು. ಎಂತ ಪಾರ್ಟಿ, ಮಾಸ್ ನಮ್ಗಾಗಿ ಕಾಯ್ತಿದ್ದಾರೆ. ನೀವು ಕಾರಲ್ಲಿ ಇರಿ, ನಾನ್ ಬೇಕ್ ಬಂದ್ಬಿಡ್ತೀನಿ.
ಲೇಟ್ ಮಾಡ್ಬೇಡ, ಬೇಗ ಬಾ. ಏನ್ ಪಾರ್ಟಿ ಅಮ್ಮ? ಅದು ಅದು ಸುಳ್ಳು ಹೇಳ್ಬೇಡಮ್ಮ, ಹೇಳು. ಆ ವಿಷಯ ಕೇಳಿದ್ರೆ ನಿನ್ಗೆ ಇನ್ನೂ ಸಂಕಟ ಆಗತ್ತೆ. ಪರವಾಗಿಲ್ಲ ಹೇಳು. ನಿಮ್ಮ ಅಪ್ಪನಿಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನು ಬಿಕಾಂ ಓದಿ ಪಾಸ್ ಮಾಡಿದ್ದಾನೆ ಅಂತ ದೊಡ್ಡ ಪಾರ್ಟಿ ಇಟ್ಟಿದ್ದಾರೆ. ಮೋಹನ್, ನಾನ್ ಬರ್ತೀನಿ, ನಾನ್ ಬರ್ತೀನಪ್ಪ.